ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೇರ್ ರಿಮೂವಲ್ ಅಂತಂದರೆ ಬೇಡದ ಕೂದಲನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಇದೊಂದು ದೊಡ್ಡ ಸಮಸ್ಯೆ. ಯಾಕೆ ಈ ಸಮಸ್ಯೆ ಬರುತ್ತೆ ಅಂದರೆ ಹಾರ್ಮೋನುಗಳ ವ್ಯತ್ಯಯದಿಂದ ಬರ್ತಕ್ಕಂತಹ ಸಮಸ್ಯೆ ಇದು. ಈ ಹಾರ್ಮೋನುಗಳ ವ್ಯತ್ಯಯಕ್ಕೆ ನಾವು ಮಾಡಬೇಕಾಗಿರೋದು ಒಳಗಡೆಗೆ ಆಹಾರದ ರೂಪದಲ್ಲಿ ಕೆಲವು ವಸ್ತುಗಳನ್ನು ಸೇವನೆ ಮಾಡಬೇಕು, ಮತ್ತು ಹೊರಗಡೆಯಿಂದ ಆಗಲೇ ಬಂದಿರೋದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಕೂಡ ಈ ರೀತಿ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಎರಡು ಮಾಡಬೇಕು. ಎರಡು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವತ್ತು ಇದು ಹಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳೋಣ, ಆದರೆ ಮತ್ತೆ ಮತ್ತೆ ಆ ಹಾರ್ಮೋನುಗಳ ಸಮಸ್ಯೆ ಇದ್ದಿದ್ದೇ ಆದರೆ ಪುನಃ ಪುನಃ ಬೆಳೀತಾನೆ ಇರುತ್ತೆ. ಹಾಗಾಗಿ ನಾವು ಎರಡೂ ಭಾಗದಲ್ಲಿ ಚಿಕಿತ್ಸೆ ಮಾಡಿದಾಗ ನಮಗೆ ನೂರಕ್ಕೆ ನೂರು ಫಲಿತಾಂಶ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾನು ಬಾಹ್ಯ ಲೇಪನವಾಗಿ ಒಂದು ಲೇಪವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ವೆನಿಗರನ್ನು ಉಪಯೋಗಿಸ್ತಾ ಇದ್ದೀವಿ. ಬಿಳಿ ಬಣ್ಣದ ವೆನಿಗರ್ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ, ಅಂಥದ್ದನ್ನು ತಂದುಕೊಳ್ಳಿ. ಅದು ಆರ್ಡಿನರಿ ವೆನಿಗರ್ ಅದು, ಅಥವಾ ಮನೆಯಲ್ಲಿ ಆ್ಯಪಲ್ ಸೈಡರ್ ವೆನಿಗರ್ ಇದ್ದರೆ ಅದನ್ನು ಬಳಕೆ ಮಾಡಬಹುದು. ಇದೇ ಸಾಕು. ಇದನ್ನು ಒಂದು ಎರಡು ಚಮಚ ಅದನ್ನು ಎಲ್ಲ ಮಿಶ್ರಣ ಮಾಡಿ ಎಲ್ಲಿ ಕೂದಲು ಬರಬಾರ್ದು ಬಂದಿದೆ ಅದನ್ನು ಹೋಗಲಾಡಿಸ್ಕೋಬೇಕು, ಆ ಜಾಗಕ್ಕೆ ಒಂದು ಹತ್ತಿಯ ಸಹಾಯದಿಂದ ಚೆನ್ನಾಗಿ ಹಚ್ಕೋಬೇಕು. ಬರೀ ನೀರು ನೀರಾಗಿರುತ್ತಲ್ವ, ಒಂದು ನಿಮಿಷಕ್ಕೆ ಒಣಗೋಗುತ್ತೆ. ಮತ್ತೆ ಮತ್ತೆ ಒಂದು ಸ್ವಲ್ಪ ಹತ್ತಿಯಲ್ಲಿ ಒಂದು 5 ನಿಮಿಷಗಳ ಕಾಲ ತೆಗೆದು 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 ಹಚ್ಕೋಬೇಕು. ಆಮೇಲೆ ಒಂದು 20 ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು. ಆಮೇಲೆ ಮತ್ತೆ ಒಂದು ಹತ್ತಿಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಅದ್ದುಕೊಂಡು ಅದರ ಮುಖಾಂತರ ಚೆನ್ನಾಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಚೆನ್ನಾಗಿ ಬಿಗಿಯಾಗಿ ನಾವು ಅದನ್ನು ಒರೆಸ್ಕೋಬೇಕು. ಈ ರೀತಿ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬಂದರೆ ಆ ಬೆಳೆಯುವ ಶಕ್ತಿ ಕಡಿಮೆ ಆಗಿ ಹೋಗುತ್ತೆ, ಬೆಳೆಯೋದು ನಿಂತು ಹೋಗುತ್ತೆ ಮೊದಲು, ಆಮೇಲೆ ದಿನಕ್ರಮೇಣ ಉದುರಿ ಹೋಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫೇಶಿಯಲ್ ಹೇರ್ ಇರ್ಬೋದು, ಅನ್ವಾಂಟೆಡ್ ಹೇರ್ ಇರ್ಬೋದು, ಇದನ್ನು ಸುಲಭವಾಗಿ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಯಾವುದೇ ರೀತಿ ಚರ್ಮಕ್ಕೆ ತೊಂದರೆ ಆಗುವಂಥ ಯಾವ ಪದಾರ್ಥವೂ ಇಲ್ಲ. ಟೊಮೆಟೊ ಹಣ್ಣು ಚರ್ಮಕ್ಕೆ ತುಂಬ ಉತ್ತಮವಾದಂತಹ ಸೌಂದರ್ಯವರ್ಧಕ, ಚರ್ಮವನ್ನು ನುಣುಪಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ, ಬಣ್ಣದಲ್ಲಿ ದೋಷ ಏನಾದರೂ ಇದ್ದರೆ ಅದನ್ನು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ, ಮತ್ತು ವೆನಿಗರು ಒಂದು ರೀತಿಯ ಚರ್ಮಕ್ಕೆ ಸೊಬಗನ್ನು ಕೊಡುತ್ತೆ, ಮತ್ತು ಕಲೆಗಳು ಕಪ್ಪು ಮಚ್ಚೆಗಳು ಏನಾದರೂ ಚರ್ಮದಲ್ಲಿದ್ದರೆ ಅದನ್ನು ಹೋಗಲಾಡಿಸುತ್ತೆ. ಹಾಗಾಗಿ ಅದು ಕೂಡ ಚರ್ಮಕ್ಕೆ ಉತ್ತಮವಾದದ್ದೇನೆ. ಅಂದರೆ ಅದು ಹೇಗಿದೆಯೋ ಹಾಗೇ ತೆಗೆದು ನಾವು ನೇರವಾಗಿ ಹಚ್ಕೋಬಾರ್ದು. ಈ ರೀತಿ ಟೊಮೆಟೊ ರಸದ ಜೊತೆಯಲ್ಲಿ ಸೇರಿಸ್ಬೇಕು, ಇಲ್ಲ ಅಂದರೆ ಬರೀ ನೀರಿನಲ್ಲಾದರೂ ಕೂಡ ಸೇರಿಸಿ ಸ್ವಲ್ಪ ಡೈಲ್ಯೂಟ್ ಮಾಡಿ ಉಪಯೋಗಿಸ್ಬೇಕು. ಆ ರೀತಿ ಉಪಯೋಗಿಸೋದ್ರಿಂದ ಅನೇಕ ರೀತಿಯ ಸಹಾಯ ಆಗುತ್ತೆ, ಚರ್ಮಕ್ಕೆ ಕೂಡ ತುಂಬ ಉತ್ತಮವಾದದ್ದು. ಇನ್ನು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಉಪ್ಪು ಚರ್ಮಕ್ಕೆ ಒಂದು ಅದ್ಭುತವಾದ ಔಷಧಿ. ನಮಗೆ ಇದು ಗೊತ್ತಿಲ್ಲ, ಉಪ್ಪನ್ನು ಎಷ್ಟು ತರಹ ಔಷಧಿಯಾಗಿ ಉಪಯೋಗ ಮಾಡಬಹುದು. ಅಷ್ಟೇ ಅಲ್ಲ, ಉಪ್ಪನ್ನು ನಾವು ಚರ್ಮಕ್ಕೆ ಹಚ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದರೂ ಸೋಂಕುಗಳಿದ್ದರೆ ಹೊರಗಡೆ ಓಡಾಡಿದಾಗ ಗಾಳಿಯಲ್ಲಿ ಬಂದಂಥದ್ದಿರಬಹುದು, ಅಥವಾ ನೀರಿನಲ್ಲಿ ಎಲ್ಲರೂ ಹೋಗಿ ಬಂದಾಗ ಮನೆಗೆ ಬಂದ ಮೇಲೆ ಒಂದು ಬಕೆಟಿಗೆ ಉಪ್ಪು ಹಾಕಿ ಉಪ್ಪಿನ ನೀರಿನಲ್ಲಿ ಸ್ನಾನ ಮಾಡಬೇಕು. ಯಾಕೆಂದರೆ ಇವತ್ತಿನ ದಿವಸ ನೀರಿನಲ್ಲಿ ಕೂಡ ತುಂಬ ಮಲಿನತೆ ಇರುತ್ತೆ. ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಈ ರೀತಿ ಯಾವುದೇ ರೀತಿಯ ಸೋಂಕುಗಳಿದ್ದರೂ ಕೂಡ ಹೋಗಲಾಡಿಸೋದಕ್ಕೆ ಸಹಾಯ ಆಗುತ್ತೆ.